ಫೈರ್ನಲ್ಲಿ ಏನಿದೆ ಅಷ್ಟೇ ನನಗೆ ಗೊತ್ತು. ಅದು ಅದು ಇದು ಬಿಟ್ಟು ಅವ್ರು ಎಲ್ಲರೂ ಹಿಂಗೆ ರೀ, ಯಾರಿದಾರೆ ಹೇಳ್ರಿ? ಎಲ್ಲರೂ ಅಂತವ್ರೆ ಇದ್ರಲ್ಲ, ಈ ಇವರೆಲ್ಲರೂ ಯಾರು ಟಿಕೆಟ್ ಮಾಡ್ತಾರೆ, ಯಾರು ವಂಚನೆ ಮಾಡ್ತಾರೆ, ಯಾರು ಬೇರೆಯವ್ರಿಗೆ ಮೋಸ ಮಾಡ್ತಾರೆ, ಎಲ್ಲರೂ ಕಲ್ಯಾ ಏನು ಅದು ಕುಮಾರ ಕೃಪಾಯಿಂದನೇ ಯಾಕೆ ಆಪರೇಟ್ ಮಾಡಿದ್ರು? ಎಲ್ಲರೂ ಯಾಕೆ ಹೋಗಿ ಬಿ ಜೆ ಪಿದವರಿಗೆ ಪ್ರಚಾರ ಮಾಡಿದ್ರು? ಅರ್ಗ ಜ್ಞಾನೇಂದ್ರ ಅವರ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಭಾಳ ದೊಡ್ಡ ದೊಡ್ಡ ಭಾಷಣ ಹೊಡೆದ್ರಂತೆ, ಶೃಂಗೇರಿನಲ್ಲಿ ಭಾಳ ದೊಡ್ಡ ದೊಡ್ಡ ಭಾಷಣ ಹೊಡಿತಾ ಇದ್ದಾರೆ. ಅಲ್ಲೆಲ್ಲ ವಿಶೇಷ ಭಾಷಣಕಾರರಂತೆ ಸರ್, ಅದು ಸ್ಟಾರ್ ಕ್ಯಾಂಪೇನರ್ ಫಾರ್ ಬಿ ಜೆ ಪಿ. ಹೌದಾ? ಇಲ್ಲ, ಅವ್ರು ಹೇಳ್ತಾರೆ ಬಿ ಜೆ ಪಿ ಅವ್ರಿಗೆ ಸಂಬಂಧನೇ ಇಲ್ಲ ಅಂತ. ಅದೇ ಗೆಲ್ಲಕ್ಕೆ ಮಾತ್ರ ಉಪಯೋಗ ಮಾಡೋದು. ಸಿ ಟಿ ರವಿ ಹೇಳ್ತಾ ಇದ್ರೆ ಈ ಪ್ರಕರಣದಿಂದ ಬಿ ಜೆ ಪಿ ಯಾವುದೇ ಸೀಟ್ ಮಾರಾಟ ಆಗಿಲ್ಲ ಅಂತಾನೆ ಸ್ಪಷ್ಟ ಆಗುತ್ತೆ. ನೀವು ಗುಲ್ಬರ್ಗದವ್ರಲ್ರಿ, ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಮಾರಾಟ ಆಗಿರೋದು. ಈಗ ಈಗ ಹೇಳ್ತಾರಲ್ಲ, ಈಗ ನಾವಂತೂ ಹೇಳಿಲ್ಲ ಸೀಟ್ ಮಾರಾಟ ಆಗಿದೆ ಅಂತ, ಬಿ ಜೆ ಪಿ ಅವ್ರು ತಾನೇ ಹೇಳ್ತಾರೆ ಸೀಟ್ ಮಾರಾಟ ಆಗಿದೆ ಅಂತ. ನಾನು ಕೇಳ್ತಾ ಇರೋದು ಇಷ್ಟೇ, ಪದೇ ಪದೇ ಯಾಕೆ ಕುಮಾರ ಕೃಪದಲ್ಲಿ ಇಂಥವ್ರಿಗೆ ಅವಕಾಶ ಸಿಕ್ತು, ಪದೇ ಪದೇ ಹೇಗೆ ಇವರೆಲ್ಲರೂ ಕೂಡ ನಮ್ಮ ಸಂಬಂಧ ಇಲ್ಲ ನಮ್ಮ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಹಿಂಗೆ ಅಕ್ಕಪಕ್ಕ ಕೂತ್ಕೊಂಡು ಫೋಟೋ ತೆಗೆಸ್ಕೊತಾರೆ, ಅವರವರು ಚುನಾವಣೆನಲ್ಲಿ ಸ್ಟಾರ್ ಕ್ಯಾಂಪೇನರಾಗಿ ಬಳಕೆ ಮಾಡ್ತಾರೆ, ಅವರ ತತ್ವ ಸಿದ್ಧಾಂತವನ್ನು ಇನ್ನಷ್ಟು ಜನರಿಗೆ ಸೇರಲಿ ಅಂದ್ಬಿಟ್ಟು ಪ್ರಚೋದನೆಕಾರಿಯಾಗಿ ಭಾಷಣ ಅವ್ರವ್ರ ವೇದಿಕೆಗಳು ಮಾಡಿಸ್ತಾರೆ. ಅವ್ರು ಅಷ್ಟು ಉತ್ತರ ಕೊಡಲಿ, ಅದು ಕಬಾಬ್ಗೆ ಯಾರೋ ಕಬಾಬ್ ಮಾರಾಟ ಮಾಡೋನಿಗೆ ತಂದು ಕೊಟ್ಟರು ಟಿಕೆಟು ಏನೋ ಅದೆಲ್ಲ ನನಗೆ ಗೊತ್ತಿಲ್ಲ. ಅದಾಗಲಿ, ತನಿಖೆ ಆಗ್ತಾ ಇದ್ದಲ್ಲ ಆಗಲಿ, ಯಾರೇ ಅವರೇ ಹೇಳ್ತಾರೆ ಒಂದು ಸ್ವಾಮಿಗೆ ಹಿಡಿದ್ರೆ ಎಲ್ಲ ಗೊತ್ತಾಗ್ತಾರೆ ಅಂತ. ಇಲ್ಲಿ ಥ್ಯಾಂಕ್ ಯು.